ಬಿಬಿಎಂಪಿ ಅಧಿಕಾರಿಗಳಿಗೆ ಕೋಟಿ ಕೋಟಿ ಹಣ ಕೊಟ್ರೆ ಸಾಕು, ಯಾವ ಕೆಲಸ ಬೇಕಾದರೂ ಮಾಡ್ತಾರೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿರೋ ರಾಜರಾಜೇಶ್ವರಿ ವಲಯದ ಖಾತಾ ವಿಭಜನೆ ಮಾಡಿರುವುದನ್ನು ನೋಡಿದ್ರೆ ಇಡೀ ಬಿಬಿಎಂಪಿಗೆ ಬೆಚ್ಚಿ ಬೀಳುವಂತಿದೆ. ಎಷ್ಟು ದಿನ ರಾಜಕಾಲುವೆ ಒತ್ತುವರಿಯಲ್ಲಿ ಸಾಕಷ್ಟು ವಿವಾದಕ್ಕೆ ಈಡಾಗಿದ್ದ ಐಡಿಯಲ್ ಹೋಮ್ಸ್ ಈಗ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದೆ. ಈ ವಿವಾದಕ್ಕೆ ಕಾರಣ ಆಗಿರೋ ವ್ಯಕ್ತಿಗಳು ಯಾರು ಅಂದ್ರೆ ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ. ರಾಜರಾಜೇಶ್ವರಿ ವಲಯದ ಸಹಾಯಕ ಕಂದಾಯ ಅಧಿಕಾರಿಯಾದ ರಾಮಮೂರ್ತಿ, ಕಂದಾಯ ಪರಿವೀಕ್ಷಕ ತಿಮ್ಮಪ್ಪ ಹಾಗೂ ಬಿಬಿಎಂಪಿ ಜಂಟಿ ಆಯುಕ್ತ ಡಾಕ್ಟರ್ ವೀರಭದ್ರಪ್ಪ, ಈ ಮೂರು ಜನ ಪುಣ್ಯಾತ್ಮರು ಸೇರಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಬರೋಬ್ಬರಿ 35 ಫ್ಲಾಟ್ಗಳಿಗೆ ಓಸಿ ಮತ್ತು ಸಿಸಿ ಪಡೆಯದೆಯೇ ಖಾತಾ ವಿಭಜನೆ ಮಾಡಿದ್ದು ಅಲ್ಲದೆ ಪ್ರತ್ಯೇಕ ಉಪ ಮುನ್ಸಿಪಲ್ ಸಂಖ್ಯೆ ಬೇರೆ ನೀಡಿದ್ದಾರೆ. ಆದರೆ ಹಣದ ಆಸೆಗೆ ಬಲಿಯಾದ ಸಹಾಯಕ ಕಂದಾಯ ಅಧಿಕಾರಿ ರಾಮಮೂರ್ತಿ ಹಾಗೂ ಜಂಟಿ ಆಯುಕ್ತ ವೀರಭದ್ರಪ್ಪ ಕಾನೂನುಬಾಹಿರವಾಗಿ ಬರೋಬ್ಬರಿ 35 ಫ್ಲಾಟ್ಗಳಿಗೆ ಖಾತಾ ವಿಭಜನೆ ಮಾಡಿದ್ದಾರೆ. ಪ್ರತ್ಯೇಕ ಉಪ ಮುನ್ಸಿಪಲ್ ಸಂಖ್ಯೆಯನ್ನು ಕೂಡ ನೀಡಿದ್ದಾರೆ. ಇದು ಕಾನೂನು ಉಲ್ಲಂಘನೆ ಮಾಡಿರೋ ಕಂದಾಯ ಅಧಿಕಾರಿ ರಾಮಮೂರ್ತಿಯನ್ನ ಕೇಳಿದ್ರೆ ಇದರಲ್ಲಿ ನಮ್ದೇನು ಪಾತ್ರ ಇಲ್ಲ, ಹಿರಿಯ ಅಧಿಕಾರಿಗಳ ಆದೇಶದಂತೆ ನಾವು ಖಾತಾ ವಿಭಜನೆಯನ್ನ ಮಾಡಿದೀವಿ ಅಂತ ಹಿರಿಯ ಅಧಿಕಾರಿಗಳ ಮೇಲೆಯೇ ಆರೋಪ ಮಾಡಿ ಜಾರಿಕೊಳ್ತಾ ಇದ್ದಾರೆ. ನಾವು ಈ ಮಾಲೀಕರಿಗೆ ನಾವು ಹೊಸದಾಗಿ ಯಾವುದು ಖಾತೆನ ಮಾಡಿಲ್ಲ. ಅದು ಮೂಲ ಖಾತೆ ಸುಮಾರು ವರ್ಷಗಳಿಂದ ಅದು ಮೂಲ ಖಾತೆಯಲ್ಲಿದೆ. ಮುಂಚೆ ಸಿಎಂಸಿಎಲ್ ಖಾತೆ ಇತ್ತು, ಅದು ಬಿಬಿಎಂಪಿಲು ಸಹ ಖಾತೆ ಮುಂದುವರೆದಿದೆ. ಅವರು ಕಟ್ಟಡದ ನಕ್ಷೆಯನ್ನು ತಗೊಂಡಿದ್ದಾರೆ. ಅದಕ್ಕೆ ನಾವು ಬಿಬಿಎಂಪಿನಲ್ಲಿ ಅವ್ರಿಗೆ ಟ್ಯಾಕ್ಸ್ ಪರ್ಪಸ್ ಪಾಲಿಕೆ ಆರ್ಥಿಕ ದೃಷ್ಟಿಯಿಂದ ಕಂದಾಯ ವಸೂಲಿ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮೂಲ ಖಾತೆದಾರಿ ಹೆಸರಿದ್ದಾರೆ, ಅವ್ರ ಹೆಸರಿಗೆ ನಾವು ಖಾತೆಯನ್ನು ಕೂಡಿಸ್ಬಿಟ್ಟು ಅದಕ್ಕೆ ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಖಾತೆ ಮಾಡಿದ್ವಿ. ನಾವು ಟ್ಯಾಕ್ಸ್ ಪರ್ಪಸ್ ಮಾತ್ರ ನಾವು ಅದನ್ನ ಕಂದಾಯ ವಸೂಲಿಗೋಸ್ಕರ ಮಾತ್ರ ನಾವು ಅದನ್ನ ಮಾಡಿದ್ವಿ. ಉಳಿದಿದ್ದು ಕಾನೂನು ಪ್ರಕಾರ ಕ್ರಮ ತಗೊಂತೀವಿ. ಲಕ್ಷ ಮಂಜೂರು ಆಗ್ತಾಗಿದೆ ಪಾಲಿಕೆಗೆ, ಆರ್ಥಿಕ ದೃಷ್ಟಿಗೆ ಪಾಲಿಕೆಗೆ ಕಂದಾಯ ವಸೂಲಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಯಾವುದೇ ಹೊಸ ಖಾತೆ ಮಾಡಿಲ್ಲ. ಮೂಲ ಖಾತೆನ ಖಾತೆಯನ್ನು ಮುಂದುವರೆಸಿಕೊಂಡು ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಟ್ಯಾಕ್ಸ್ ವಸೂಲಿ ಮಾಡೋಕ್ಕೋಸ್ಕರ ನಾವು ಮಾಡಿದ್ವಿ. ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಪಾಲಿಕೆ ಆರ್ಥಿಕ ದೃಷ್ಟಿಯಿಂದ ಕಂದಾಯ ವಸೂಲಿಗೋಸ್ಕರವಾಗಿ ಮೂಲ ಖಾತೆದಾರ ಹೆಸರನ್ನ ಮುಂದುವರೆಸಿಕೊಂಡು ನಾವು ಅದನ್ನೇ ಕಂದಾಯ ವಸೂಲಿಗೋಸ್ಕರ ನಾವು ಕ್ರಮ ತಗೊಂಡಿದ್ವಿ. ನಮ್ಮ ಪ್ರಕಾರ ಪಾಲಿಕೆ ಹಿತ ದೃಷ್ಟಿಯಿಂದ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಮಾಡಿದ್ವಿ ನಾವು. ಈಗ ಆ ರೀತಿ ಖಾತೆಗಳು ಮಾಡಿದರೆ ತಪ್ಪಾಗುತ್ತೆ. ಏನು ಸಿಸಿ ಓಸಿ ಇಲ್ಲದೆ ಖಾತೆ ಮಾಡಿದರೆ ಅದು ಕಾನೂನು ಬಾಹಿರವಾಗಿರ್ತದೆ. ಮತ್ತು ಅವರು ಇಂಜಿನಿಯರಿಂಗಲ್ಲಿ ಪ್ಲ್ಯಾನನ್ನು ಎಷ್ಟಕ್ಕೆ ಪಡ್ಕೊಂಡಿರ್ತಾರೆ, ಎಷ್ಟು ಅಂತಸ್ತುಗಳಿಗೆ ಪಡ್ಕೊಂಡಿರ್ತಾರೆ, ಅಷ್ಟನ್ನು ಮಾತ್ರ ಅವರು ನಿರ್ಮಾಣ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ನಿರ್ಮಾಣ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೂಡ ಕಾರಣರಾಗ್ತಾರೆ. ಜೊತೆಗೆ ಅದು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಖಾತೆ ವಿಭಜನೆ ಅಥವಾ ಖಾತೆಗಳನ್ನು ಮಾಡೋಕ್ಕೆ ಬರೋದಿಲ್ಲ. ಸಿಸಿ ಓಸಿ ಸಂಬಂಧಪಟ್ಟಂಥ ದಾಖಲೆಗಳಿದ್ದರೆ ಮಾತ್ರ ಕಂದಾಯ ಇಲಾಖೆಯವರು ಮಾಡಬೇಕು. ಆ ರೀತಿ ಈಗ ತಾವು ಕೇಳಿದ ಹಾಗೆ ಆರ್ ಆರ್ ನಗರ ಸಹಕಂದಾಯ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ ಅನ್ನೋದಂಥ ಹಗರಣ ಏನನ್ನು ಆಗಿದ್ರೆ ಅದರ ಸೂಕ್ತ ದಾಖಲೆಗಳನ್ನು ಒದಗಿಸಿ ಮೇಲ್ಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಮಹಾಪೌರರು ಜೊತೆಗೆ ಆಯುಕ್ತರು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂತಾರೆ. ಈಗ ತಾವೇನು ನನ್ನ ಗಮನಕ್ಕೆ ತಗೊಂಬಂದಿದ್ರೆ ಅದರ ಮೂಲ ಕಡತಗಳನ್ನ ತರಿಸ್ತೇನೆ. ತರಿಸಿ ಅದೇ ಸರಿಯಾದ ಮಾಹಿತಿ ತೆಗೆದುಕೊಂಡು ಆ ಥರ ಅಕಸ್ಮಾತ್ ಆಗಿ ಅವರೇನು ತಪ್ಪು ಮಾಡಿದ್ದಲ್ಲಿ ಖಂಡಿತವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ತದೆ. ಈಗ ಮಾಡಿದರೆ ಈಗ ಬೆಳಕನ್ನು ಚೆಲ್ಲಿದಿರಲ್ಲ, ತಾವು ಬೆಳಕನ್ನು ಚೆಲ್ಲಿದ್ದೀರಾ, ಅದನ್ನು ಕೂಡಲೇ ಇರಲೇ ಪತ್ರ ಬರೆದು ಅದನ್ನು ಕಡತಗಳನ್ನ ಸಂಪೂರ್ಣವಾದ ಮೂಲ ಕಡತಗಳನ್ನು ತರಿಸ್ಕೊಳ್ತೀನಿ. ಅವರೇನೋ ತಪ್ಪು ಮಾಡಿದ್ದಾಗ ನಮ್ಮ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಅವರೇನು ನಡ್ಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ಕೂಡ ಅವ್ರ ಬಗ್ಗೆ ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ತೀನಿ. ಸಿಎಂಸಿಯಿಂದ ಮತ್ತೆ ಬಿಬಿಎಂಪಿಗೆ ಖಾತೆ ಬಂದಿದೆ, ಕಂಟಿನ್ಯೂ ಮಾಡಿದೆ. ಅದನ್ನ ಏನು ಮಾಡಿದ್ವಿ ನಾವು, ಸಬ್ ನಂಬರ್ ಕೊಟ್ಟು ಟ್ಯಾಕ್ಸ್ ಪರ್ಪಸ್ಗೆ ಸಬ್ ನಂಬರ್ ಆದೇಶ ತಗೊಂಡು ಖಾತೆ ವೈಪಕೇಶನ್ ಮಾಡಿದ್ವಿ. ಟ್ಯಾಕ್ಸ್ ಪರ್ಪಸ್ಗೆ ನಾವು ನಮ್ಮ ಮೇಲಧಿಕಾರಿಗಳ ಆದೇಶ ತಗೊಂಡು ಸಬ್ ನಂಬರ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ವಿ. ಟ್ಯಾಕ್ಸ್ ಓನ್ಲಿ ಟ್ಯಾಕ್ಸ್ ಪರ್ಪಸ್ಗೆ ಅಷ್ಟೇ ಮಾಡಿದ್ವಿ. ಟ್ಯಾಕ್ಸ್ ಪರ್ಪಸ್ಗೆ ನಮ್ಮ ಮೇಲಧಿಕಾರಿಗಳ ಆದೇಶ ತಗೊಂಡು ಅದೇನಿದೆ ಇಲ್ಲಿ ಹಳೆ ಖಾತೆ ಇದೆ, ಇದೇ ಸಿ ಎಮ್ ಸಿಯಲ್ಲಿ ಇತ್ತು, ಬಿಬಿಎಂಪಿ ಕಂಟಿನ್ಯೂ ಆಗಿದೆ, ಅದರಲ್ಲಿ ಸಬ್ ನಂಬರ್ ಆದೇಶ ಪಡೆದು ಖಾತೆ ಇದು ಮಾಡಿ ಡಿವೈಡ್ ಮಾಡಿ ಮಾಲೀಕರ ಹೆಸರಲ್ಲೇ ಇದು ಮಾಡಿ. ಬಟ್ ನಮ್ಮಲ್ಲಿ ದಾಖಲೆ ಪರಿಶೀಲನೆ ಮಾಡಿದಾಗ ಅದು ಮೂಲ ಖಾತೆ, ಹಳೆ ಖಾತೆ, ಈಗ ಹೊಸದಾಗಿ ಮಾಡುವ ಖಾತೆ ಅಲ್ಲ, ಹಳೆ ಖಾತೆ ಇಲ್ಲ. ಅದೇನೆ ನಾವು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮೇಲಧಿಕಾರಿಗಳ ಆದೇಶ ತಗೊಂಡು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ತರ ಖಾತೆ ಆಗಬೇಕಾದ್ರೆ ವೆರಿಫಿಕೇಶನ್ ಆಗಬೇಕಾದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್, ಎ ಆರ್ ಓ, ಆರ್ ಓ, ಡಿ ಸಿ, ಜೆ ಸಿ ಇವರೆಲ್ಲ ಅನುಮೋದನೆ ಪಡ್ಕೊಂಡು ನಾವು ಖಾತೆ ವೆರಿಫಿಕೇಶನ್ ಮಾಡ್ತೀವಿ. ಅದ ಪ್ರಕಾರ
ಈ ರೀತಿ ಒಂದು ದೊಡ್ಡ ಅಕ್ರಮ ನಡೆದಿರುವಂತದ್ದು, ಇನ್ನು ಪದೇ ಪದೇ ಈ ರೀತಿ ಬಿಬಿಎಂಪಿಯಲ್ಲಿ ಅಕ್ರಮಗಳು ನಡೀತಾ ಇರುವಂತದ್ದು ಬೆಳಕಿಗೆ ಬರ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿರೋದು ಇನ್ನೂ ಆಘಾತಕಾರಿ ಸಂಗತಿ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಈ ಮೂಲಕ ಐಡಿಯಲ್ ಹೋಮ್ಸ್ ವಿವಾದಕ್ಕೆ ಈಡಾಗಿರುವಂತದ್ದು ಬಿಬಿಎಂಪಿ ಅಧಿಕಾರಿಗಳೇ ಇದರಲ್ಲಿ ನೇರವಾಗಿ ಕೆಲಸವನ್ನ ಮಾಡಿರುವಂತದ್ದು ಬಹಿರಂಗ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ನ ನೇರ ಸಂಪರ್ಕದಲ್ಲಿರುವಂತಹ ಪ್ರತಿನಿಧಿ ಶಶಿಧರ್. ಶಶಿಧರ್, ಅದ್ ಹೇಗೆ 35 ಫ್ಲಾಟ್ಗಳಿಗೆ ಓಸಿ ಹಾಗೆ ಸಿಸಿ ಇಲ್ದಲೇ ಖಾತೆ ವಿಭಜನೆಯನ್ನ ಮಾಡಲಾಗಿದೆ? ಕೇಳಿದ್ರೆ ಮೇಲಧಿಕಾರಿಗಳ ಆದೇಶ ಅಂತ ಹೇಳ್ತಾರೆ ರಾಮಮೂರ್ತಿಗಳು. ಯಾವ ಅಧಿಕಾರಿಗಳು ಇದಕ್ಕೆ ಆದೇಶವನ್ನ ನೀಡಿದ್ರು, ಹಾಗೆ ಯಾವ ರೀತಿಯಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ? ಐಶ್ವರ್ಯ, ಈಗಾಗಲೇ ಏನ್ ಬಿಬಿಎಂಪಿ ಅಲ್ಲಿ ಆಗಿರ್ಬೋದು ಇಲ್ಲ ಬಿಡಿಎದಲ್ಲಿ ಆಗಿರ್ಬೋದು, ಖಾತೆದಾರರಿಗೆ ಖಾತೆ ವಿಭಜನೆ ಮಾಡಬೇಕಾದ್ರೆ ಇಲ್ಲ ಜಮೀನಿನ ಅವರ ಹತ್ರ ಯಾವುದೇ ರೀತಿ ದಾಖಲೆಗಳಿದ್ರು ಕೂಡ ಅವರ ಹೆಸರಿಗೆ ದಾಖಲೆ ಮಾಡಬೇಕಾದ್ರೆ ಅವರ ಹತ್ರ ಸಂಬಂಧಪಟ್ಟಂತೆ ದಾಖಲೆಗೆ ಜಮೀನಿಗೆ ಸಂಬಂಧಪಟ್ಟಂತೆ ಸೂಕ್ತವಾದ ದಾಖಲೆಗಳಿರಬೇಕು ಮತ್ತು ಕಡತಗಳಲ್ಲಿ ಕೂಡ ನಮೂನೆ ಆಗಿರ್ಬೋದು ಮತ್ತೆ ಜಮೀನಿಗೆ ಸಂಬಂಧಿಸಿದಂತೆ ಆ ಹಿನ್ನೆಲೆಯಿಂದ ಎಲ್ಲಿಂದ ಬಂತು ಮತ್ತೆ ಪೂರ್ವಾಂಕದಿಂದ ಆ ರೀತಿ ಯಾವ ರೀತಿ ಯಾರ್ಯಾರ ಹೆಸರಲ್ಲಿತ್ತು ಯಾರ್ಯಾರ ಹೆಸರಿಂದ ಯಾರ್ಯಾರಿಗೆ ಬದಲಾವಣೆ ಆಯಿತು ಎಂಬುದನ್ನು ಸಂಪೂರ್ಣವಾಗಿ ದಾಖಲೆಗಳಿರಬೇಕಾಯಿತು. ಆದರೆ ಯಾವುದೇ ದಾಖಲೆಗಳನ್ನ ಪಡೆದಂತ ಏನು ಜಂಟಿ ಆಯುಕ್ತ ಆರ್ ಆರ್ ನಗರದ ಜಂಟಿ ಆಯುಕ್ತ ವೀರಭದ್ರಪ್ಪನ ಆಗಿರ್ಬೋದು ಮತ್ತೆ ಕಂದಾಯ ಅಧಿಕಾರಿಗಳಾಗಿರ್ಬೋದು ಇವರಿಬ್ಬರು ಸೇರಿ ಸಾಕಷ್ಟು ರೀತಿಯ ಅಕ್ರಮಗಳು ಮಾಡಿದ್ದಾರೆ. ಈಗಾಗಲೇ ನೋಡ್ತಾ ಇರೋ ಬೆಂಗಳೂರಿನಲ್ಲಿ ಯಾರೇ ಒಂದು ಜಮೀನನ್ನ ಪಡೆಯಬೇಕಾದ್ರೂ ಸಾಕಷ್ಟು ಭಯಭೀತರಾಗ್ತಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ಇದೊಂದು ಕಡೆ ನಡೀತಿದ್ರೆ ಈಗ ಏನು ಜಂಟಿ ಆಯುಕ್ತರು ಮತ್ತೆ ಕಂದಾಯ ಅಧಿಕಾರಿಗಳು ಸೇರಿ ಏನು ಬರೋಬ್ಬರಿ 3 ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ 35 ಫ್ಲಾಟ್ಗಳಿಗೆ ಒಂದು ಏನು ಸ್ವಯಂ ನಿರ್ಧಾರವಾಗಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಂತ ಏನ್ ಜಂಟಿ ಆಯುಕ್ತರು ಮತ್ತೆ ಕಂದಾಯ ಅಧಿಕಾರಿಗಳು ಆ ಫ್ಲಾಟ್ ಗಳನ್ನ ಏನು ಖಾತೆ ವಿಭಜನೆ ಮಾಡಿ ಏನು ಉಪ ಏನು ಪ್ರತ್ಯೇಕವಾಗಿ ಉಪ ಕೌನ್ಸಿಲ್ ಒಂದು ಸಂಖ್ಯೆಯನ್ನ ನೀಡಿ ಆಗ ರೀತಿ ಒಂದು ಅಕ್ರಮವನ್ನು ಮಾಡಿದ್ದಾರೆ. ಇನ್ನು ಅದರ ಬಗ್ಗೆ ಕೇಳಿದ್ರೆ ಕಂದಾಯ ಅಧಿಕಾರಿಗಳನ್ನ ಕೇಳಿದ್ರೆ ಮತ್ತೆ ಜಂಟಿ ಆಯುಕ್ತರನ್ನು ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮತ್ತು ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ ವಿನಃ ಯಾರು ಮಾಡಿದ್ರು ಅನ್ನೋದು ಕೂಡ ಏನು ಬಹಿರಂಗಪಡಿಸಿಲ್ಲ. ಹಾಗಾಗಿ ಏನು ಇವರು ಕಾನೂನು ಬಾಹಿರವಾಗಿ ಏನು ಖಾತೆ ವಿಭಜನೆ ಮಾಡಿದರೆ ಅದ್ರ ಬಗ್ಗೆ ಕಮಿಷನರ್ ಆಗಿರ್ಬೋದು ಮತ್ತೆ ಬಿಎಂಟಿಎಫ್ನವರು ಅಧಿಕಾರಿಗಳಿರ್ಬೋದು ಇದುವರೆಗೂ ಸೂಕ್ತ ಕ್ರಮ ನಡೆಸಬಹುದು. ಈಗಲಾಗಿ ನೀವು ನೋಡ್ತಾ ಇರ್ಬೋದು ಏನು ಕೆ ಮೆಹ್ತಾ ಎಂಬುವರು 35 ಫ್ಲಾಟ್ಗಳಿಗೆ ಖಾತೆ ವಿಭಜನೆ ಮಾಡುವಂತೆ ಮಾರ್ಚ್ ತಿಂಗಳಲ್ಲಿ ಒಂದು ಬಿಬಿಎಂಪಿಗೆ ಒಂದು ಆದಾಯ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸಿದ ಹಿಂದೆಯಲ್ಲಿ ಆಗಿದ್ದಂತಹ ಕಂದಾಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಮೂಲ ದಾಖಲಾತಿಗಳೆಲ್ಲ ಓಸಿ ಮತ್ತು ಸಿಸಿಗಳೆಲ್ಲ ಇದನ್ನು ಖಾತೆ ವಿಭಜನೆ ಮಾಡಬಾರದು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ಬಿಟ್ಟು ಆದೇಶವನ್ನು ಹೊರಡಿಸಿ ಅದೇ ರೀತಿ ಒಂದು ಕಡತದಲ್ಲಿ ನಮೂನೆ ಕೂಡ ಮಾಡಿದ್ದಾರೆ. ಆದರೆ ಆ ಕಡತವನ್ನ ಪಕ್ಕಕ್ಕೆ ಹಾಕಿದಂತ ಜಂಟಿ ಆಯುಕ್ತ ಮತ್ತು ಕಂದಾಯ ಅಧಿಕಾರಿಗಳು ತಮ್ಮ ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಲ್ಲದೆ ಏನು ಏನು ಇದೇ ವರ್ಷದ 2016 ಜೂನ್ ತಿಂಗಳಲ್ಲಿ ಮತ್ತೆ ಜುಲೈ ತಿಂಗಳಲ್ಲಿ 35 ಫ್ಲಾಟ್ಗಳು ಕೂಡ ಒಂದು ಪ್ರತ್ಯೇಕವಾದ ಉಪ ಮುನ್ಸಿಪಲ್ ಒಂದು ಸಂಖ್ಯೆಯನ್ನು ನೀಡಿ ಒಂದು ಖಾತೆ ವಿಭಜನೆ ಮಾಡಿದ್ದಾರೆ. ಇಷ್ಟಕ್ಕೂ ಕಾರಣವನ್ನ ಕೇಳಿದ್ರೆ ಯಾವ ರೀತಿ ನಿಮಗೆ ಅಧಿಕಾರ ಇಲ್ವಲ್ಲ ಯಾವ ರೀತಿ ನೀವು ಖಾತೆ ವಿಭಜನೆ ಮಾಡಿದ್ರೆ ಅಂತ ಜಂಟಿ ಆಯುಕ್ತರನ್ನು ಕೇಳಿದ್ರೆ ಆರ್ಥಿಕವಾಗಿ ಏನು ಬಿಬಿಎಂಪಿ ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದಿದೆ ಆರ್ಥಿಕ ಸಬಲತೆ ಮತ್ತು ಆರ್ಥಿಕ ಹಿತದೃಷ್ಟಿಯಿಂದ ನಾವು ಬಿಬಿಎಂಪಿಯಲ್ಲಿ ಒಂದು ಖಾತೆ ವಿಭಜನೆ ಮಾಡಿದ್ದಾರೆ ಅಂತ ಇದ್ದಾರೆ. ಆದರೆ ಜಂಟಿ ಆಯುಕ್ತರಿಗೆ ಯಾವುದೇ ರೀತಿ ಈ ರೀತಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ಇಲ್ಲ. ಹಾಗಾಗಿ ಈ ಒಂದು ದಾಖಲೆಗಳನ್ನ ಮೇಯರ್ ಪದ್ಮಾವತಿ ಅವರು ನೋಡಿದಾಗ ಅವರೇ ಕೂಡ ಸ್ವತಃ ಅವರೇ ದಂಗಾಗಿ ಹೋದಿದ್ರು. ಏನು 35 ಫ್ಲಾಟ್ಗಳಿಗೆ ಇವರೇನು ಉಪ ಕೌನ್ಸಿಲ್ ಸಂಖ್ಯೆ ನೀಡಿ ಏನು ಖಾತೆ ವಿಭಜನೆ ಮಾಡಿದ್ದಾರೆ? ಈ ಅಧಿಕಾರ ಯಾವುದೇ ಜಂಟಿ ಆಯುಕ್ತರಿಗಾಗಲಿ ಕಂದಾಯ ಅಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಇಲ್ಲ. ಆದರೂ ಕೂಡ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಂತ ಜಂಟಿ ಆಯುಕ್ತರು ಮತ್ತೆ ರಾಮಮೂರ್ತಿ ಏನು ಈಗ ಎಆರ್ ಓ ಮತ್ತೆ ಕಂದಾಯ ಅಧಿಕಾರಿಗಳು ಸೇರಿದಂತೆ ರಾಜರಾಜೇಶ್ವರಿ ನಗರದಲ್ಲಿ ಈ ರೀತಿ ಈಗಾಗಲೇ ಸಾಕಷ್ಟು ವಿವಾದಕ ಇರುವಂತಹ ಐಡಿಯಲ್ ಹೋಮ್ಸ್ ನಲ್ಲಿ ಮತ್ತೊಮ್ಮೆ ಒಂದು ಅವಾಂತರ ಆಗಿದೆ ಅಂತಾನೆ ಹೇಳ್ಬೋದು ಐಶ್ವರ್ಯ. ಹಾಗಿದ್ರೆ ಈಗ ಹಿರಿಯ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದಾರಲ್ಲ, ಯಾರು ಅವ್ರಿಗೆ ಆದೇಶವನ್ನ ನೀಡಿದ್ರಂತೆ ಈ ರೀತಿ ಹೇಳಿ ಜಾರ್ಕೊಳ್ತಾ ಇದ್ದಾರಲ್ಲ, ಯಾವ ರೀತಿ ಟ್ಯಾಕ್ಸ್ ಪರ್ಪಸ್ ಬರುತ್ತೆ, ಇದಕ್ಕೇನ್ ಹೇಳ್ತಾ ಇದ್ದಾರೆ ಸಂಜಾಯಿಷಿ? ಈಗಾಗಲೇ ಈ ಏನು ಖಾತೆ ವಿಭಜನೆ ಮಾಡಿದ್ದಾರೆ, ಈ ಖಾತೆ ವಿಭಜನೆ ಮಾಡಿದ್ರಿಂದ ಬಿಬಿಎಂಪಿಗೆ ಈಗಾಗಲೇ ಸುಮಾರು 500 ರಿಂದ 600 ಕೋಟಿಯಷ್ಟು ನಷ್ಟ ಉಂಟಾಗಿದೆ. ಯಾಕಂತಂದ್ರೆ ಖಾತೆ ವಿಭಜನೆ ಮಾಡಬೇಕಾದ್ರೆ ಸುಮಾರು 1 ಕೋಟ್ಯಾಂತರ ರೂಪಾಯಿ ಒಂದು ತೆರಿಗೆಯನ್ನ ಬಿಬಿಎಂಪಿಗೆ ಏನು ಪಾವತಿಸಬೇಕಾಗುತ್ತೆ. ಆದ್ರೆ ಬಿಬಿಎಂಪಿಗೆ 1 ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ಪಾವತಿಸದೆ ಅವರೇ ಏನು ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡ ಜಂಟಿ ಆಯುಕ್ತರು ಮತ್ತೆ ಕಂದಾಯ ಅಧಿಕಾರಿಗಳು ಇವರೇ ಒಂದು ಉಪ ಕೌನ್ಸಿಲ್ ಸಂಖ್ಯೆಯನ್ನು ನೀಡಿ ಇವರೇ ಒಂದು ಖಾತೆ ವಿಭಜನೆ ಮಾಡಿ ಒಂದು ಅಕ್ರಮವನ್ನು ವೆಸಗಿದ್ದಾರೆ. ಇದರಿಂದ 1 ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ.
ಆದ್ರೆ ಈ ನಿರ್ಧಾರವನ್ನ ಯಾರು ತೆಗೆದುಕೊಂಡಿದ್ರೆ ಜಂಟಿ ಇವರೇ ಒಂದು ಏನು ಏನು ಒಂದು ಅಕ್ರಮ ನಡೆದಿದೆ ಅದಕ್ಕೆ ನೇರ ಹೊಣೆ ಏನು ಜಂಟಿ ಆಗ್ತಿರೋದಂತ ವೀರಭದ್ರವರೇ ಕಾರಣ ಆಗಿರ್ತಾರೆ. ಹಾಗಾಗಿ ಒಂದು ಕ್ರಮವನ್ನು ಕೈಗೊಳ್ಳದಂತ ವೀರಭದ್ರಪ್ಪನವರು ಇದೇ ಒಂದು ಅಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿರೋದಂತ ಕಂಡು ಬರ್ತಿದೆ. ಯಾಕಂದ್ರೆ ಇದು ಮೂಲವಾಗಿ ನಡೆದಿರೋದು ಏನು ಬಿಬಿಎಂಪಿಯಲ್ಲಿ 8 ವಲಯಗಳಿದ್ದಾವೆ. ಆ 8 ವಲಯಗಳಲ್ಲಿ ಪ್ರಮುಖವಾದಂತಹ ಒಂದು ರಾಜರಾಜೇಶ್ವರಿ ನಗರದ ಒಂದು ವಲಯನು ಕೂಡ ಹೌದು. ಈ ರಾಜರಾಜೇಶ್ವರಿ ನಗರದಲ್ಲಿ ಈಗಾಗಲೇ ಸಾಕಷ್ಟು ವಿವಾದಗಳು ಉಂಟಾಗಿದ್ರು ಕೂಡ ಅದೇ ವಲಯದಲ್ಲಿ ಈ ರೀತಿ ಅವಾಂತರ ಉಂಟಾಗಿದೆ. ಇಷ್ಟಕ್ಕೂ ಕಾರಣ ಎಂತಂದ್ರೆ ಏನು ಕಂದಾಯ ಅಧಿಕಾರಿಗೆ ಹೇಳ್ತಿದ್ದಾರೆ ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ನಾವು ಮಾಡಿದ್ದೇವೆ ಅಂತ ಇದ್ದಾರೆ. ಅವ್ರು ಹೇಳ್ತಿರೋದು ಮೇಲಾಧಿಕಾರಿಗಳು ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಆ ವೀರಭದ್ರಪ್ಪನವರೇ ಆಗಿದ್ದಾರೆ. ಐಶ್ವರ್ಯ ಧನ್ಯವಾದ ಶಶಿಧರ್.